ನಮಸ್ಕಾರ ಸ್ನೇಹಿತರೆ, ದಿಶರ ವ್ಲಾಗ್ಸ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ಲೈಕ್ ಖುಷಿಲಿ ಒಂಥರ ಓವರ್ವೆಲ್ಮಿಂಗ್ ಫೀಲಿಂಗ್ ಅನ್ನೋ ಅಷ್ಟು ಖುಷಿಯಾಗಿದ್ದೀನಿ. ಅದೆಲ್ಲದಕ್ಕೂ ನೀವೇ ರೀಸನ್ನು ಡೆಫಿನೆಟ್ಲಿ. ನಾನು ಹಿಂದಿನ ಲೈವ್ ಏನಿದೆ ಅದರದ್ದೆಲ್ಲ ಕಮೆಂಟ್ಸ್ ನೋಡ್ತಾ ಕೂತಿದ್ದೆ. ಸೊ ಲೈಕ್ ಎಷ್ಟು ಖುಷಿ ಆಯಿತು ನಿಮ್ಮ ಪ್ರೀತಿಗೆ, ನನಗೆ ಹೇಳೋದಕ್ಕೆ ವರ್ಡ್ಸ್ ಇಲ್ಲ. ನನ್ನ ಕಣ್ಣು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಎಮೋಷ್ನಲ್ ಆಗಿದ್ದೀನಿ ನಾನು ಇವತ್ತು, ಎಷ್ಟು ಹ್ಯಾಪಿ ಆಗಿದ್ದೀನಿ ಅಂತ. ಇಷ್ಟು ಪ್ರೀತಿ ನನಗೆ ಸಾಕು ರೀ. ನಿಜವಾಗ್ಲೂ ಅಷ್ಟು ಖುಷಿ ಆಯಿತು. ಎಷ್ಟು ಜನ ಎಷ್ಟು ಕಮೆಂಟ್ಸ್ ಹಾಕಿದ್ರಿ, ನಿಮ್ಮ ಜೊತೆ ನಾವಿದ್ದೇವೆ ಅಕ್ಕ, ನಾವಿದ್ದೇವೆ ಅಕ್ಕ ಅಂತ. ಇನ್ನೇನು ಬೇಕು ಹೇಳಿ, ಲೈಫಲ್ಲಿ ಇಷ್ಟು ಪ್ರೀತಿ ಗಳಿಸಿದ್ರೆ ಇನ್ನೇನು ಬೇಡ. ಅದರಷ್ಟು ದೊಡ್ಡ ಅಚೀವ್ಮೆಂಟು, ಅದರಷ್ಟು ದೊಡ್ಡ ಅವಾರ್ಡು ಇನ್ನೊಂದಿಲ್ಲ ಅಂತ ಅನಿಸ್ತು. ತುಂಬ ಖುಷಿ ಆಯಿತು. ನಾನು ಲೈವ್ ಬಂದು ನಾನು ಬೇಜಾರಾಗಿದ್ದು ನೋಡಿ. ನಂಗೊತ್ತು ನಿಮ್ಮಲ್ಲಿ ಎಷ್ಟೊಂದು ಜನರು ರೆಗ್ಯುಲರ್ ಕಮೆಂಟ್ಸ್ ಮಾಡ್ತಿರ್ಲಿಲ್ಲ, ಬಟ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರಿ, ಪ್ರೀತಿ ತೋರಿಸಿದ್ರಿ. ಇನ್ಮೇಲೆ ನಾನು ನೆಗೆಟಿವಿಟಿ ಬಗ್ಗೆ ಖಂಡಿತ ತಲೆ ಕೆಡಿಸ್ಕೊಳಲ್ಲ, ಯಾಕಂದ್ರೆ ನಂಗೊತ್ತು ನನ್ನ ಹಿಂದೆ ನೀವು ಇದ್ದೀರಾ ಅಂತ. ಖಂಡಿತವಾಗಿಯೂ ಕೂಡ ಇನ್ಮೇಲೆ ನಾನು ಯಾವುದಕ್ಕೂ ಕೂಡ ಆ ರೀತಿ ರಿಪ್ಲೈ ಮಾಡೋದು ಇಲ್ಲ, ಖಂಡಿತವಾಗಿಯೂ ಕೂಡ. ಅಂತ ಟೈಮ್ ಬಂದಾಗ ನಾನು ನಿಮ್ಮನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ತೀನಿ. ನಂಗೊತ್ತು ಇನ್ಮೇಲೆ ಆ ಸಿಚುವೇಶನ್ನನ್ನು ನನ್ನವರೆಗೂ ಬರೋದಕ್ಕೆ ನೀವು ಬಿಡೋದು ಇಲ್ಲ ಅಂತ. ನಿಜವಾಗ್ಲೂ ಖುಷಿ ಆಯಿತು, ತುಂಬ ಖುಷಿ ಆಯಿತು ನೋಡಿ. ನಿಜವಾಗ್ಲೂ ಕೂಡ ಒಂದು ಇಷ್ಟು ಜನರ ಪ್ರೀತಿ, ಲೈಕ್ ನನಗದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಗೊತ್ತಿಲ್ಲ ನಿಜವಾಗ್ಲೂ ಇವತ್ತು. ಆದರೆ ನಿಜ ನಾನು ತುಂಬ ಖುಷಿಯಾಗಿದ್ದೀನಿ. ಇಷ್ಟು ಜನರ ಕಮೆಂಟ್ಸು ಎಲ್ಲ ಕೂಡ, ನಾವಿದ್ದೀವಿ ಅಕ್ಕ, ನಾವಿದ್ದೀವಿ ಅಕ್ಕ ನಿಮ್ಮ ಜೊತೆಗೆ, ಯಾಕಷ್ಟು ಯೋಚನೆ ಮಾಡ್ತೀರಾ, ಯಾಕಷ್ಟು ಬೇಜಾರು ಮಾಡ್ತೀರಾ ಅಂತಂದಾಗ ನನಗೆ ಅಯ್ಯೋ ನಾನೇ ಇಲ್ಲೋ, ಓ ಜಾಸ್ತಿ ರಿಯಾಕ್ಟ್ ಮಾಡಿಬಿಟ್ನ ಅಂತ ಬರ್ತಾ ಬರ್ತಾ ನಾನು ತುಂಬ ಎಮೋಷ್ನಲ್ ಆಗ್ತಿದ್ದೀನಿ. ನಿಜವಾಗ್ಲೂ ಕೂಡ ಸಮ್ಟೈಮ್ಸು ತುಂಬ ಒಂಥರ ಎಮೋಷ್ನಲ್ ತುಂಬ ವೇರಿಯೇಷನ್ಸ್ ಆಗ್ತಾ ಇದೆ, ಗೊತ್ತಿಲ್ಲ ನನಗೆ. ಕೆಲವೊಮ್ಮೆ ನಾನು ರಿಯಾಕ್ಟ್ ಮಾಡ್ತಾ ಇದ್ದೀನಿ, ಕಂಟ್ರೋಲ್ ತಪ್ಪಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ, ಅಥವಾ ತುಂಬ ಓವರ್ವೆಲ್ಮಿಂಗ್ ಫೀಲಿಂಗ್ ಆಗ್ತಾ ಇದೆ. ಬಟ್ ಯಾಕೆ ಆಗ್ತಾ ಇದೆ ನಂಗೆ ಗೊತ್ತು. ನಾನು ಒಂದು ಲಾಸ್ಟ್ ಒಂದು 10 ಡೇಸಿಂದ ನಾನು ಮೆಡಿಟೇಷನ್ನೇ ಮಾಡಿಲ್ಲ. ಯಾವಾಗ ನಾನು ಮೆಡಿಟೇಷನ್ ಮಾಡಲ್ವೋ ನನ್ನ ಮೈಂಡ್ ಸ್ವಲ್ಪ ಆಚೀಚೆ ಆಚೀಚೆ ಆಗ್ತಾ ಇರುತ್ತೆ, ಒಂಥರ ತುಂಬ ಕಾಮ್ ಆಗಿ ಕೂಲ್ ಆಗಿ ಹೋಗ್ತಾ ಇರಲ್ಲ. ಸೊ ವಾಪಸ್ ಐ ಮಸ್ಟ್ ಡೂ ಮೆಡಿಟೇಷನ್. ನಾನು ಇವತ್ತಿಂದನೇ ಮೆಡಿಟೇಷನ್ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀನಿ. ಅದೇನೋ ಲಾಸ್ಟ್ 10 ಡೇಸಿಂದ ಆಚೀಚೆ ಆಚೀಚೆ ಆಯಿತು. ಅದಾದ್ಮೇಲೆ ಮೆಡಿಟೇಷನ್ ಬಿಟ್ಟೆ. ಯಾವಾಗ ಮೆಡಿಟೇಷನ್ ಬಿಡ್ತೀನೋ ನಾನು, ನನ್ನ ಮೈಂಡ್ ಕೂಡ ಸ್ಟೇಬಲ್ ಆಗಿರಲ್ಲ, ನಾನು ಸ್ವಲ್ಪ ಜಾಸ್ತಿ ರಿಯಾಕ್ಟ್ ಮಾಡ್ತೀನಿ, ಜಾಸ್ತಿ ಎಮೋಷ್ನಲ್ ಆಗ್ತಾ ಇರ್ತೀನಿ, ಏನೋ ಒಂಥರ ಗೊಂದಲಗಳು ಶುರುವಾಗಿರುತ್ತೆ ಮನಸ್ಸಲ್ಲಿ. ಸೊ ಇವತ್ತು ನಿಮ್ಮ ಪ್ರೀತಿ ನನಗೆ ವಾಪಸ್, ನನ್ನ ಕಾನ್ಫಿಡೆನ್ಸ್ ವಾಪಸ್ ಕೊಟ್ಟಿದೆ. ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತಿರುತ್ತೆ, ನನ್ನ ಕಾನ್ಫಿಡೆನ್ಸು, ನನ್ನ ಹ್ಯಾಪಿನೆಸ್ಸು, ನನ್ನ ಸ್ಮೈಲು ಎಲ್ಲ ಕೂಡ ವಾಪಸ್ ಬಂದಿದೆ ಅನ್ನೋದು. ಆದರೆ ಅದೆಲ್ಲ ಬಂದಿರೋದು ನಿಮ್ಮಿಂದಾಗಿ. ಸೊ ಅಫ್ಕೋರ್ಸ್ ಸ್ಪೆಷಲ್ ಥ್ಯಾಂಕ್ಸು ನಿಮ್ಗೆಲ್ರಿಗೂ ಕೂಡ. ನೋಡೋಣ ದಿನ ಹೇಗೆಲ್ಲ ಹೋಗುತ್ತೆ ಅಂತ. ಗಂಟೆ ಎಷ್ಟು ಗಂಟೆ ಆಯಿತು? 9:30 ಆಯಿತು. ಶಿಶಿರ್ ಸ್ಕೂಲಿಗೆ ಬಿಟ್ಟು ಬಂದಿದ್ದೀನಿ, ರವಿಷ್ಣು ಕೂಡ ಸ್ಕೂಲ್ಗೆ ಹೋಗಿದ್ದಾನೆ, ಹಾಗೆ ಕೆಲಸ ಕೂಡ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ, ಪಾತ್ರೆ ತೊಳೆದಾಗಿದೆ. ಇನ್ ಜಸ್ಟ್ ಮನೆ ಕೆಲಸ ಅಂದರೆ ನೆಲ ಒರೆಸೋದು, ಸ್ನಾನ ಮಾಡೋದು, ಇವಿಷ್ಟೇ ಕೆಲಸ ಇರೋದು, ಮಿಕ್ಕಿದೆಲ್ಲ ಕೆಲಸ ಆಗಿದೆ. ಹಾಗೆಯೇ ಅದೆಲ್ಲದಕ್ಕಿಂತ ಮುಂಚೆ ನಿಮಗೋಸ್ಕರ ಒಂದು ರವಿಷ್ಣು ಪರ್ಫಾರ್ಮೆನ್ಸ್ ವ್ಲಾಗ್ ವಿಡಿಯೋ ಪಬ್ಲಿಷ್ ಮಾಡೋದು. ಆ ವ್ಲಾಗನ್ನು ನೀವು ಆಲ್ರೆಡಿ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಇದ್ರ ಪ್ರೀವಿಯಸ್ ವ್ಲಾಗು ನೋಡಿಲ್ಲ ಅಂದರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಆಮೇಲೂ ಕೂಡ ನೀವು ನೋಡ್ಬೋದು. ಸೊ ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ. ಬಟ್ ಎನಿ ಹೌ ಇವತ್ತಿನ ದಿನ ತುಂಬ ಪಾಸಿಟಿವು, ತುಂಬ ಹ್ಯಾಪಿ, ತುಂಬ ಏನು ಹೇಳಿ ಮನ್ಸ್ ಪೂರ್ತಿಯಾಗಿ ಬದುಕ್ತೀನಿ ಇವತ್ತಿನ ದಿನನ. ಅದೆಲ್ಲದಕ್ಕೆ ಸ್ಟಾರ್ಟ್ ಮಾಡಿರೋರು ನೀವು. ಸೊ ನೋಡೋಣ ದಿನ ಹೇಗೆ ಹೋಗುತ್ತೆ ಅಂತ. ನೋಡಿದ್ರಲ್ವಾ ಮೆಡಿಟೇಷನ್ ಎಫೆಕ್ಟು? ಮೆಡಿಟೇಷನ್ ವಿಡಿಯೋನ ನಾನು ಆಲ್ರೆಡಿ ಮುಂಚೆ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮೆಡಿಟೇಷನ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ನಾವು ಹೇಗೆ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ತೀವೋ ಅದೇ ರೀತಿ ಮನಸ್ಸಿನ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ
ಎಕ್ಸಾಂಪಲ್ ಏನಿದೆ, ನಾನೇ ಇದ್ದೀನಿ, ನಿಮಗೆ ಗೊತ್ತಾಗುತ್ತೆ. ಲೈಕ್ ಆಫ್ಟರ್ ಆಫ್ಟರ್ ಮೆಡಿಟೇಷನ್, ನನ್ನ ಮೆಡಿಟೇಷನ್ ಮಾಡಿದ್ಮೇಲೆ ಹೇಗೆ ಒಂದು ಆ ಥಾಟ್ಸು ಫುಲ್ ಕೂಲ್ ಆಗಿ ಒಂದು ಕಾಮ್ ಮೈಂಡು ಮೆಂಟೇನ್ ಆಗುತ್ತೆ. ಆದರೆ ನಾವು ಆ ಮೆಡಿಟೇಷನ್ ಬಿಟ್ಟಾಗ ಅದರ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ ಮೈಂಡಲ್ಲಿ. ಹೇಗೆ ಬಾಡಿ ನಾವು ಮೇಂಟೈನ್ ಮಾಡೋದಕ್ಕೋಸ್ಕರ ಎಕ್ಸಸೈಸ್ ಮಾಡ್ತೀವಿ ಅಥವಾ ಫುಡ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ, ಬೇಡದಿರೋ ಹೊರಗಡೆ ಆಹಾರ ತಿಂದರೆ ಹೆಲ್ತ್ ಕೆಡತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ, ಅದನ್ನೆಲ್ಲ ಜಾಗ್ರತೆ ಮಾಡ್ತೀವಿ. ಆದರೆ ಬೇಡದಿರೋ ವಿಷಯಗಳನ್ನು ಮನಸ್ಸಲ್ಲಿ ನಾವು ಬಿಟ್ಕೊಂಡ್ರೆ ನಮ್ಮ ಮನಸ್ಸು ಕೂಡ ಕೆಡತ್ತೆ ಅನ್ನೋದ್ರ ಕಡೆಗೆ ನಾವು ಒಂದು ಸ್ವಲ್ಪನೂ ಕೂಡ ಗಮನನೇ ಕೊಟ್ಟಿರಲ್ಲ. ಸೊ ಎಲ್ಲರೂ ಕೂಡ ಇದರಿಂದ ಒಂದು ಪಾಠ ಕಲಿಬಹುದು. ಹೇಗೆ ನಾವು ನಮ್ಮ ದೇಹವನ್ನ ಕಾಪಾಡ್ಕೊಳ್ತೀವೋ ಅದೇ ರೀತಿ ಮನಸ್ಸಿನ ಆರೋಗ್ಯವನ್ನು ಕೂಡ ಖಂಡಿತವಾಗಿ ಕೂಡ ಕಾಪಾಡ್ಕೊಳ್ಬೇಕು. ಹಾಗೆ ಅದಕ್ಕೆ ಮೆಡಿಟೇಷನ್ ಮಾತ್ರ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ. ಒಮ್ಮೆ ಮೆಡಿಟೇಷನ್ ಮಾಡಿ ಎದ್ದ ಮೇಲೆ ಆಗುವಂತ ಒಂದು ಆ ಕೂಲ್ ಫೀಲಿಂಗು, ಒಂದು ಕಾಮ್ನೆಸ್ ಇರುತ್ತೆ, ಅದನ್ನ ನಾವು ಬೇರೆ ಯಾವುದ್ರಿಂದನೂ ಕೂಡ ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಇನ್ನೊಂದು ವಿಷಯ ನೀವು ಕೇಳಿದ್ರಿ, ಹೇಗೆ ಮೇಡಮ್ ಜಿಮೇಲಲ್ಲಿ ನಾವು ಈ ಥರ ಇದನ್ನು ಫೋಲ್ಡ್ರನ್ನು ಕ್ರಿಯೇಟ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೊಳ್ಳೋದು ಹೇಗೆ ಅಂತ. ಜಸ್ಟ್ ನೀವು ನಿಮ್ಮ ಇಮೇಲ್ ಐ ಡಿಯಿಂದ ಜಿಮೇಲ್ಗೆ ಲಾಗಿನ್ ಆದರೆ ಆಯಿತು. ಜಿಮೇಲ್ ಐ ಡಿ ಎಲ್ಲರತ್ರ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಜಸ್ಟ್ ನೀವು ಅಕೌಂಟಿಗೆ ಲಾಗಿನ್ ಹೇಗಾಗ್ತಿರೋ ಅದೇ ರೀತಿ ನೀವು ಲಾಗಿನ್ ಆಗ್ತಿದ್ದ ಹಾಗೆ ನೀವು ಇಲ್ಲಿ ನೋಡ್ತೀರಾ, ಇನ್ಬಾಕ್ಸು ಹಾಗೆ ಸೆಂಟ್ ಐಟಮ್ಸು, ಡ್ರಾಫ್ಟ್ಸು, ಆ ಥರ ಇಲ್ಲಿ ಫೋಲ್ಡರ್ಸ್ಗಳಿರುತ್ತೆ. ಅದರ ಹೊರತಾಗಿ ಕೂಡ ನೀವು ಇನ್ನೂ ಎಕ್ಸ್ಟ್ರಾ ಫೋಲ್ಡರ್ಸ್ನ ಈ ರೀತಿಯಾಗಿ ನಿಮ್ಮ ಹೆಸರಲ್ಲೋ, ಸ್ಕೂಲ್ ಅಂತನೋ, ಇಲ್ಲ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಅಂತನೋ, ಏನೋ ಒಂದು ಎಕ್ಸ್ಟ್ರಾ ಈ ಥರ ಫೋಲ್ಡರ್ಸ್ಗಳು ನಾನಿಲ್ಲಿ ದಿವ್ಯಾ ವೀವರ್ಸ್ ಯೂಟ್ಯೂಬ್ ಅಂತ ಈ ಥರ ಕ್ರಿಯೇಟ್ ಮಾಡಿದ್ದೀನಿ. ಹೀಗೆ ನೀವು ಹೇಗೆ ಹೊಸ ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ಇವಾಗ ನಿಮಗೆ ತೋರಿಸ್ತೇನೆ. ಸೊ ಜಸ್ಟ್ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಅಲ್ಲಿ ಸೆಟ್ಟಿಂಗ್ಸಿಗೆ ಹೋದ್ರಾಯಿತು. ಅದರಲ್ಲಿ ಮತ್ತೆ ಸೆಟ್ಟಿಂಗ್ಸ್ ಮೇಲೇ ಕ್ಲಿಕ್ ಮಾಡಿ, ಆಗ ನಿಮಗೆ ಇನ್ನೊಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಇದು ಸೆಟ್ಟಿಂಗ್ಸಿಗಿರುವಂಥ ಒಂದು ಆಪ್ಷನ್ಸು. ಅಲ್ಲಿ ನೀವು ಲೇಬಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಹಾಗೆ ಸ್ಕ್ರಾಲ್ ಡೌನ್ ಮಾಡಿ, ಅದೇ ರೀತಿ ಫುಲ್ ಕೆಳಗಡೆ ಅದೇ ಪೇಜಲ್ಲಿ ನೀವು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಬಂದಾಗ ಲೇಬಲ್ಸ್ ಅಂತ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ನಾನು ಇವೆಲ್ಲ ಹೊಸ ಫೋಲ್ಡರ್ಸ್ ನಾನು ಕ್ರಿಯೇಟ್ ಮಾಡ್ಕೊಂಡಿರೋದು. ಅಲ್ಲೇ ಇನ್ನೊಂದು ಹೊಸ ಲೇಬಲನ್ನು ನಾನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನ್ಯೂ ಲೇಬಲ್ ಏನಿದೆ, ಸುಮ್ಮನೆ ಯಾವುದೋ ಒಂದು ನೀವು ಏನಾದರೂ ಕೊಡ್ಬೋದು, ಫ್ರೆಂಡ್ ಅಂತನೋ, ಬುಕ್ ಅಂತನೋ, ನಿಮಗೆ ಯಾವ ರೆಫರೆನ್ಸಿಗೆ ನಿಮಗೆ ಜಸ್ಟ್ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋದಷ್ಟೇ. ಇಲ್ಲಿ ನಾನು ಸುಮ್ಮನೆ ಫ್ರೆಂಡ್ ಅಂತ ಕೊಡ್ತಾ ಇದ್ದೀನಿ, ಹೊಸದೊಂದು ಫೋಲ್ಡರನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು ಇಲ್ಲಿ ಹೊಸ ಒಂದು ಫೋಲ್ಡರು ಇಲ್ಲಿ ಆಲ್ರೆಡಿ ಬಂದಿರುತ್ತೆ, ಫ್ರೆಂಡ್ ಅಂತ ಒಂದು ಇಲ್ಲಿ ಆಲ್ರೆಡಿ ಇದೆ, ನೀವು ನೋಡ್ಬೋದು. ಈಗ ಜಸ್ಟ್ ನಾನು ಮಾಡಬೇಕಾಗಿರೋದು ಏನಂದರೆ, ವಾಪಸ್ ನಾನು ನನ್ನ ಇನ್ಬಾಕ್ಸಿಗೆ ಹೋಗ್ತೀನಿ. ಹಾಗೆ ಇನ್ಬಾಕ್ಸಿಗೆ ಹೋಗಿ ಅಲ್ಲಿ ಇರೋ ಅಂಥ ಒಂದು ಮೇಲ್ ಏನಿದೆ, ಇದು ಆ್ಯಕ್ಚುಲಿ ನನ್ನ ಇನ್ನೊಂದು ಇಮೇಲ್ ಐ ಡಿಯಿಂದ ನಾನೇ ಕಳಿಸ್ಕೊಂಡಿದ್ದೀನಿ. ಇದಕ್ಕೆ ಜಸ್ಟ್ ಫಾರ್ ಎ ರೆಫರೆನ್ಸ್ ನೀವು ನೋಡಬಹುದು, ಇಂಡಿಯನ್ ಮಿನಿಮಲಿಸ್ಟ್ ಮಾಮ್ ಚಾನಲಿಂದ ದಿಶರಾ ವ್ಲಾಗ್ಸ್ ಚಾನಲ್ಗೆ ಒಂದು ಕಳಿಸಿರೋ ಮೇಲು ಇಮೇಲನ್ನು ನಾನು ಇವಾಗ ಫ್ರೆಂಡ್ ಅನ್ನೋ ಇದಕ್ಕೆ ಮೂವ್ ಮಾಡ್ತಾ ಇದ್ದೀನಿ. ಜಸ್ಟ್ ಮೇಲನ್ನು ಸೆಲೆಕ್ಟ್ ಮಾಡಬೇಕಷ್ಟೇ, ಅದಾದಮೇಲೆ ಫೋಲ್ಡ್ರಿಗೆ ಹೋಗಿ ಮೂವ್ ಟು ಫ್ರೆಂಡ್ ಇಷ್ಟೇ. ಜಸ್ಟ್ ಇನ್ಬಾಕ್ಸ್ ಇವಾಗ ನಿಮ್ಮದು ಕ್ಲೀನ್ ಆಗಿರುತ್ತೆ, ಇನ್ಬಾಕ್ಸಲ್ಲಿ ಯಾವುದೇ ಮೇಲ್ಸ್ ಇರಲ್ಲ. ಈಗ ನಿಮಗೆ ಆ ಫ್ರೆಂಡ್ದು ಏನಿದೆ ಆ ಫೋಲ್ಡರಲ್ಲಿ ಸೇವ್ ಆಗಿರುತ್ತೆ ಮೇಲು. ನೆಕ್ಸ್ಟ್ ಯಾವಾಗಲೇ ಬೇಕಿದ್ರೂ ಕೂಡ ಜಸ್ಟ್ ಆ ಫೋಲ್ಡ್ರನ್ನ ಕ್ಲಿಕ್ ಮಾಡಿ ಈ ಮೇಲನ್ನು ಓಪನ್ ಮಾಡಿ ನೋಡ್ಬೋದು. ಆದರೆ ಮತ್ತೆ ಹುಡುಕಬೇಕಾದ ಅಗತ್ಯ ಇರಲ್ಲ. ಸ್ಕೂಲ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಬ್ಯಾಂಕ್ಸ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಆ ಥರ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮೇಲ್ಸನ್ನು ಅದೇ ಫೋಲ್ಡರ್ಗಳಿಗೆ ನಾವು ಹಾಕ್ತಾ ಹೋದಲ್ಲಿ ಇನ್ಬಾಕ್ಸ್ ಏನಿದೆ ಯಾವಾಗಲೂ ಕೂಡ ತುಂಬ ಕ್ಲೀನಾಗಿ ನೀಟಾಗಿ ನಾವು ಮೇಂಟೈನ್ ಮಾಡಬಹುದು. ಹಾಗೆಯೇ ಅದೇ ಫೋಲ್ಡ್ರಲ್ಲಿ ನೀವು ಒಂದಕ್ಕಿಂತ ಹೆಚ್ಚು ಮೇಲ್ಸು, ಎಷ್ಟು ಮೇಲ್ಸ್ ಬೇಕಿದ್ರೂ ಒಂದೇ ಫೋಲ್ಡ್ರಲ್ಲಿ ಹಾಕಬಹುದು. ಒಂದು ವೇಳೆ ಆ ಫೋಲ್ಡರೇ ಬೇಡ ಅಂತ ನಿಮ್ಗೆ ಅನಿಸಿದಲ್ಲಿ ನೀವು ಎಲ್ಲಿ ಕ್ರಿಯೇಟ್ ಮಾಡಿದಿರೋ ಅಲ್ಲೇ ಆ ಫೋಲ್ಡರ್ನ ಡಿಲೀಟ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಅದ್ಬಿಟ್ಟು ಇನ್ನೊಂದು ಮೇನ್ ಆಗಿ ತುಂಬಾ ಜನ ಕೇಳಿದ್ದು, ತಂಬೂರಿನ ಹೇಗೆ ಮಾಡಿದ್ರಿ ಮೇಡಮ್ ಅಂತ ಕೇಳಿದ್ರಿ. ಜಸ್ಟ್ ಗೂಗಲ್ ಮಾಡಿದ್ದೆ ನಾನು. ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ, ಹೌ ಟು ಮೇಕ್ ವೀಣಾ ಅಂತ ಸರ್ಚ್ ಮಾಡಿದ್ರೆ ತುಂಬಾನೇ ಐಡಿಯಾಸ್ಗಳು ಸಿಗುತ್ತೆ. ಅದನ್ನೇ ನೋಡಿ ಮಾಡಿದ್ ನಾನು. ನಿಜವಾಗ್ಲೂ ಕೂಡ ಯೂಟ್ಯೂಬ್ ಅನ್ನೋದು, ಗೂಗಲ್ ಅನ್ನೋದು ಒಂದು ಸೂಪರ್ ಪ್ಲಾಟ್ಫಾರ್ಮು. ಅಮ್ಮಂದ್ರೆ ಕೆಲಸ ಅಂತೂ ತುಂಬಾ ಈಸಿ ಆಗ್ಬಿಡುತ್ತೆ. ಹೇಗೆ ಮಾಡ್ಬೇಕಪ್ಪ ಅಂತ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ. ಜಸ್ಟ್ ನೀವು ಗೂಗಲ್ ಮಾಡಿ, ಎಷ್ಟೊಂದು ಕ್ರಿಯೇಟಿವ್ ಐಡಿಯಾಸ್ಗಳು ಆಲ್ರೆಡಿ ಅದರಲ್ಲಿ ಇರುತ್ತೆ. ಹಾಗಾಗಿ ನಮ್ಮ ಕೆಲಸ ಕೂಡ ತುಂಬಾ ಸುಲಭ. ನಾನು ಕೂಡ ಯೂಟ್ಯೂಬ್ ಅಲ್ಲಿ ರೆಫರ್ ಮಾಡಿನೇ ಮಾಡಿದ್ದು. ಅಣ್ಣ ಟೈಮ್ ಬಾಬು, ಅಣ್ಣ ಬಾಬು ಟೈಮ್ ಮಲ್ಗೋಲಿ. ಇಲ್ಲ ಇಲ್ಲ ಇಲ್ಲ, ಈಗ ಮಲ್ಕೊಳಿಕ್ಕೂ ಇಲ್ಲ, ರಾತ್ರಿ ನೀನು ಇಲ್ಲ. ನಂಗೆ ಬರೆಯವನ ಈಗ ಪುಟ್ಟು ಬರೆಯಲಿದ್ದ ಏನಾದ್ರು ಇವತ್ತು. ಯಾವಾಗ ಓದಿ ಬರ್ದಿಲ್ಲ ಕಲಿಯೋದು?
ಆಂಟಿ ಹೇಳಿದ್ರೆ ಮಾತ್ರ ಬರೆಯಕ್ಕ, ಅಮ್ಮ ಹೇಳಿದ್ರೆ ಬರೆಯಲಿಲ್ಲಯಾ? ಸ್ಕೂಲಲ್ಲಿ ಆಂಟಿ ಹೇಳಿದ್ರೆ ಬರೆಯಕ್ಕು, ಮನೇಲಿ ಅಮ್ಮ ಹೇಳಿದ್ರೆ ಬರೆಯಕ್ಕಪ್ಪ. ಹಂಗಾರೆ ಇವತ್ತು ಕಲರಿಂಗ್ ಮಾಡುವ ನನಂಗ ಕಲರಿಂಗ್ ಅಕ್ಕ, ಇಬ್ರು ಕಲರಿಂಗ್ ಮಾಡುದಾ? ಸರಿ ಆಯ್ತು, ಇಬ್ರು ಕಲರಿಂಗ್ ಮಾಡುವ. ನಾನು ಕಲರಿಂಗ್ ಮಾಡ್ತೆ, ನೀನು ಕಲರಿಂಗ್ ಮಾಡು, ಓಕೆನಾ? ತಕೊಂಡ್ ಬಾ. ಏನ್ ಯಾವ ಬುಕ್ ತಕೊಂಡ್ ಬತ್ತೆ ಕಲರಿಂಗ್ ಮಾಡ್ಲಿಲ್ಲ ಹೇಳಿ ಪುಟ್ಟು, ಯಾವ ಪೇಜ್ ಹೇಳ್ತಿ ಮಾಡ್ಲಕ್ಕು? ಟ್ರೆಜರ್ ಎಂಟ್ ಮಾಡುದಾ ಇವತ್ತು? ನಿಂಗೆ ಯಾವ್ದಕ್ಕು ಪುಟ್ಟು, ಯಾವ್ದಕ್ಕು? ಯಾವ ಬುಕ್ ಆದ್ರೂ ಓಕೆ, ಒಟ್ನಲ್ಲಿ ಕಲರಿಂಗ್ ಅಂತೂ ಚೆನ್ನಾಗಿ ಮಾಡಬೇಕು. ನಾನು ಅಷ್ಟೇ ಸೂಪರ್ ಆಗಿ ಮಾಡ್ತೆ. ಯಾರು ಸೂಪರ್ ಆಗಿ ಮಾಡ್ತಾ ನೋಡುವ, ಅಮ್ಮ ಸೂಪರ್ ಆಗಿ ಮಾಡ್ತಾ, ಪುಟ್ಟು ಸೂಪರ್ ಆಗಿ ಮಾಡ್ತಾಳೆ. ಯಾರು ಸೂಪರ್ ಆಗಿ ಮಾಡೋದು? ಟೇಬಲ್ ಮೇಲೆ ಕೂತ್ಕೊಂಡಲ್ಲ, ಕೆಳಕ್ಕೆ ಕೂತ್ಕೊಂಡು ಕಲರಿಂಗ್ ಮಾಡಕ್ಕೆ ಅಜ್ಜಾಪೆ ಹಾಕಿದಲ್ಲ ಅಮ್ಮ. ಚಾಕ್ ಪೀಸ್ ಅಲ್ಲ, ಅದು ಕ್ರೇಯೋನ್ಸ್ ಅಲ್ಲನಾ? ಈಗ ಸ್ಟಾರ್ಟ್ ಮಾಡುವ ಕಲರಿಂಗು, ಕತೆಲ್ಲ ಆಗೋಗ್ತಲ್ಲ ಬರೇ. ಅದು ನಾನು ಇದನ್ನ ಮಾಡ್ತೆ, ನೀನು ಅದನ್ನ ಮಾಡು. ನಂಗೆ ವೈಟ್ ಕಲರ್ ಇಷ್ಟ ಅಲ್ಲ. ನಂಗೆ ಬ್ರೂನ ನೀನು ನೀನು ಹೇಳ್ಕೊಡು, ನಾನ್ ಕಲರಿಂಗ್ ಮಾಡ್ತೇನೆ. ಇಲ್ಲಿಲ್ಲ, ಈ ಕಲರ್ಸ್ ನೋಡ್ಕೊಂಡು ನಂಗೆ ಹೇಳ, ನಾನ್ ಆ ಕಲರ್ ಮಾಡ್ತೇನೆ. ಈಗ ನನ್ ಕಲರ್ಸ್ ನೋಡ್ಕೊಂಡು ಹೇಳಿದ್ರೆ ಸಾಕ, ನಾ ಮಾಡುದು ಬೇಡ್ದ? ನೀನೇ ಮಾಡ್ತೀಯ? ವೆರಿ ಗುಡ್. ಯೆಲ್ಲೋ ಕಲರ್ ಎಲ್ಲಿದ್ದು? ಯಾವ ಕಲರ್? ಓ, ನನ್ ಒನ್ ಟೂ ಹೇಳಕ್ಕ? ಓಕೆ, ಒನ್ ಯೆಲ್ಲೋ. ಎಲ್ಲೆಲ್ಲ ಒನ್ ಇದ್ದ ಅಲ್ಲೆಲ್ಲ ಯೆಲ್ಲೋ ಕಲರ್ ಮಾಡಬೇಕು. ಈಗ ನಮ್ಮ ಪಿಕ್ಚರ್ ಕೂಡ ಚೇಂಜ್ ಆಯಿತು ಡ್ರಾಯಿಂಗ್ದು. ಯಾವ್ದು ಕಲರ್ ಮಾಡ್ತಾ ಇದೆ ಬಿಟ್ಟು? ಗ್ರೀನ್ ಕಲರ್. ಓಕೆ, ಹಣ್ಣಿಗೆ ನಾನು ಮಾಡ್ತೆ. ನೀನು ಟ್ರೀ ಕಲರ್ ಮಾಡು, ಹಣ್ಣಿಗೆ ನಾನು ಕಲರ್ ಮಾಡ್ತೆ. ರೆಡ್ ಕಲರ್ ಮಾಡಿಕ, ಯೆಲ್ಲೋ ಕಲರ್ ಮಾಡಿಕ? ಯಾವ ಕಲರ್ ಹಾಕೋದಕ್ಕೆ ಹಣ್ಣು? ವಾವ್, ಸೂಪರ್ ಅದಲ್ಲ. ಈಗ ಮತ್ತೆ ಮಾಡಲಿಲ್ಲ, ಇವತ್ತು ಸಾಕು. ನಾಳೆ ನಂಬರ್ಸ್ ರೈಟಿಂಗ್, ಓಕೆನಾ? ಹಾಂ, ನಾಳೆ. ಓ, ಆಯ್ತು, ಅದು ನೀನು ಇಟ್ಟಿಪ್ಪ, ಇದು ನಾ ಇಟ್ಟಿಗೆ ಬರ್ತೇನೆ. ನಾಳೆ ನಂಬರ್ಸ್ ರೈಟಿಂಗು. ವೆರಿ ಗುಡ್. ನನಗೆ ಪ್ರೈಸ್ ಬಂದಿದ್ದಕ್ಕೆ ಕಂಗ್ರಾಟ್ಸ್. ಎಂತದಕ್ಕೆ ಪ್ರೈಸ್ ಬಂದಿದ್ದೆ ಅಣ್ಣಂಗೆ? ಸುಶಿ ಆಯ್ತು ನಿಂಗೆ ಅಣ್ಣ ವಿನ್ ಆದಕ್ಕೆ. ರವೀಶ್ಗೆ ಸ್ಪೋರ್ಟ್ಸ್ ಡೇ ಅಲ್ಲಿ ಪ್ರೈಸ್ ಬಂದಿತ್ತು ಅಂತ ನಾನು ನಿಮಗೆ ಮೊನ್ನೆ ಲೈವಲ್ಲಿ ಹೇಳಿದ್ದೆ ಅನ್ಸುತ್ತೆ. ಸೊ ಅದರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇವತ್ತು ಕೊಟ್ಟರು, ಇಲ್ಲಿ ನೀವು ನೋಡ್ಬೋದು ರವೀಶ್ ಪ್ರೈಸ್. ಎರಡು ಪ್ರೈಸ್ ಬಂದಿದೆ ರವೀಶ್ಗೆ ಸ್ಕೂಲ್ ಅಲ್ಲಿ. ಅವನ್ ಬಂದು ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿ ಬಂದಿದ್ದಾನೆ. ಬಟ್ ಕಂಗ್ರಾಟ್ಸ್ ರವೀಶ್. ಸ್ಪೋರ್ಟ್ಸ್ ಮೀಟ್ ಅಲ್ಲಿ ಮೂರು ಇವೆಂಟ್ ಇತ್ತು ಆಕ್ಚುಲಿ. ರನ್ನಿಂಗ್ ರೇಸ್ ಇತ್ತು, ರನ್ನಿಂಗ್ ರೇಸ್ ಅಲ್ಲಿ ಅವನು ಫೈನಲ್ ವರ್ಗೂ ಹೋಗಿದ್ದ, ಆದ್ರೆ ಪ್ರೈಸ್ ಬರ್ಲಿಲ್ಲ. ಸಾಕ್ ರೇಸ್ ಅಲ್ಲಿ ಥರ್ಡ್ ಪ್ಲೇಸ್ ಬಂತು, ಹಾಗೆ ಜಂಪ್ ಅಂಡ್ ಸ್ಲೈಡ್ ಅಲ್ಲಿ ಫಸ್ಟ್ ಪ್ಲೇಸ್ ಬಂತು. ಖುಷಿ ಆಯ್ತು. ಅವನು ಪಾರ್ಟಿಸಿಪೇಟ್ ಮಾಡೋದೇ ನಂಗೆ ಖುಷಿ ವಿಷಯ. ಅದ್ರ ಜೊತೆಗೆ ಸರ್ಟಿಫಿಕೇಟ್ಸ್ ಗಳು ಕೂಡ ಇದೆ.
ಎಕ್ಸಾಕ್ಟ್ ಸೇಮ್, ಅದೇ ಅದಕ್ಕೇನೆ ಪ್ರೈಸ್ಗೆ ಇರೋ ಸರ್ಟಿಫಿಕೇಟ್ಸ್ಗಳು. ಖುಷಿ ಆಗುತ್ತೆ ಮಕ್ಕಳು ಅಟ್ಲೀಸ್ಟ್ ಏನೋ ಒಂದು ಪ್ರೈಸ್ ತಗೊಳ್ತಾ ಇದ್ರೆ, ನಿಜವಾಗ್ಲೂ ಪಾರ್ಟಿಸಿಪೇಟ್ ಮಾಡೋದೇನೆ ಒಂದು ಖುಷಿ ವಿಷಯ. ಹಾಗೇನೆ ಎಲ್ಲ ಮಕ್ಕಳಲ್ಲೂ ಕೂಡ ಏನು ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಟ್ಯಾಲೆಂಟ್ ಇದ್ದೇ ಇರುತ್ತೆ, ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕಲೆ ಕೊಟ್ಟಿರ್ತಾನೆ ಅಂತಾರೆ. ಅದೇ ಥರ ಪ್ರತಿಯೊಬ್ಬರಲ್ಲೂ ಏನೋ ಒಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಇರುತ್ತೆ. ನಾವು ಪೇರೆಂಟ್ಸ್ ಆಗಿ ನಮ್ಮ ಕೆಲಸ ಏನಂದ್ರೆ ಜಸ್ಟ್ ಅದನ್ನು ಐಡೆಂಟಿಫೈ ಮಾಡಿ ಒಂದು ಸ್ವಲ್ಪ ಎನ್ಕರೇಜ್ಮೆಂಟು, ಒಂದು ಸ್ವಲ್ಪ ಖುಷಿ ಕೊಡಬೇಕಾಗಿರೋದು ಅಷ್ಟೇನೆ. ಆ ಕೆಲಸನ ನಾವು ಮಾಡಿದ್ರೆ ಸಾಕು, ಮಕ್ಕಳು ಅವ್ರವ್ರಿಗೆ ಇಂಟ್ರೆಸ್ಟ್ ಇರೋ ಫೀಲ್ಡ್ ಅಲ್ಲಿ ಮುಂದೆ ಬರ್ತಾರೆ. ಒಬ್ಬೊಬ್ರು ಕೆಲವರು ಡಾನ್ಸ್ ಅಲ್ಲಿ ಚೆನ್ನಾಗಿರ್ಬೋದು, ಕೆಲವರು ಮ್ಯೂಸಿಕ್ ಅಲ್ಲಿ ಚೆನ್ನಾಗಿರ್ಬೋದು, ಇಲ್ಲ ಕೆಲವರಿಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಇಲ್ಲ ಕೆಲವರಿಗೆ ಡ್ರಾಯಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರ್ಬೋದು. ಹಾಗೆ ಪ್ರತಿಯೊಬ್ಬ ಮಕ್ಕಳಲ್ಲೂ ಯಾವುದೋ ಒಂದು ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ. ನೀವು ಕೂಡ ನಿಮ್ಮ ಮಕ್ಕಳಲ್ಲಿ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನೋಡಿ, ಅದರಲ್ಲೇನೆ ಅವ್ರನ್ನ ಎನ್ಕರೇಜ್ ಮಾಡಿ, ಅಷ್ಟೇ ಅವರು ಕೂಡ ಖಂಡಿತವಾಗಿಯೂ ಮುಂದೆ ಬಂದೇ ಬರ್ತಾರೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ನಾನು ರಿಪ್ಲೈ ಮಾಡೋಕ್ಕಾಗಿದ್ರು ಖಂಡಿತವಾಗಿಯೂ ಕೂಡ ಓದೇ ಓದ್ತೀನಿ, ಹಾಗೆ ಮುಂದಿನ ಬ್ಲಾಗ್ಸ್ಗಳಲ್ಲಿ ಅದಕ್ಕೆ ಉತ್ತರ ಕೂಡ ಖಂಡಿತವಾಗಿಯೂ ಹೇಳ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೆ ಧನ್ಯವಾದ.